ಮಾಜಿ ಪ್ರೇಯಸಿಯಿಂದಲೇ ಪ್ರಿಯಕರನನ್ನ ಟ್ರ್ಯಾಪ್ ಮಾಡಲಾಗಿದೆ. ಆಂಧ್ರದಲ್ಲಿ ಕಿಡ್ನಾಪ್ ಮಾಡಿದ್ದಾರೆ. ಪಾವಗಡ ಹಾಗೆ ಬೆಂಗಳೂರಿಗೆ ಕರೆತಂದು ಹಲ್ಲೆ ಮಾಡಲಾಗಿದೆ. ಫೋನ್ ಮಾಡಿ ಕರೆಸಿಕೊಂಡು 5 ಲಕ್ಷ ಸುಲಿಗೆಯ ಆರೋಪ ಕೇಳಿಬಂದಿದೆ. ಮೀಟ್ ಮಾಡಲು ಬಂದಂತಹ ಪ್ರಿಯಕರನನ್ನ ಕಿಡ್ನಾಪ್ ಮಾಡಿ ಅವನಿಂದ ಸುಲಿಗೆ ಮಾಡಲಾಗಿದೆ. ಕಿಡ್ನಾಪ್ ಅಂಡ್ ಸುಲಿಗೆ ಪ್ರಕರಣ ಬೆಳಕಿಗೆ ಬಂದಿದ್ದೆ ರೋಚಕವಾಗಿದೆ. ಕೋರಮಂಗಲ ಪೊಲೀಸರು ಪ್ರಕರಣವನ್ನ ಭೇದಿಸಿದ್ದೆ ರಣರೋಚಕ. ಮೋನಿಕಾ, ಹರೀಶ್, ಹರಿಕೃಷ್ಣ, ನರೇಶ್, ರಾಜ್ಕುಮಾರ್, ನರಸಿಂಹ ಹಾಗೆ ಅಂಜನಿಲ್ ಬಂಧಿತ ಆರೋಪಿಗಳು 7 ಜನ ಆರೋಪಿಗಳು ಸಹ ಆಂಧ್ರದ ನೆಲ್ಲೂರು ಮೂಲದವು. ಮಾಜಿ ಪ್ರೇಯಸಿಯಿಂದಲೇ ಪ್ರಿಯಕರನ್ನ ಕಿಡ್ನಾಪ್ ಮಾಡಿ ಸುಲಿಗೆ ಮಾಡಲಾಗಿದೆ. ಶಿವು ಎಂಬಾತ ನೆಲ್ಲೂರಿನ ಮೆಡಿಕಲ್ ಶಾಪ್ನಲ್ಲಿ ಕೆಲಸ ಮಾಡ್ತಾ ಇದ್ದ. 1 ವರ್ಷದ ಹಿಂದೆ ಶಿವು ಹಾಗೂ ಮೋನಿಕಾ ಮಧ್ಯೆ ಬ್ರೇಕಪ್ ಆಗಿರುತ್ತೆ. ನವೆಂಬರ್ 17 ಕಾಲ್ ಮಾಡಿ ಮೀಟ್ ಮಾಡಬೇಕು ಅಂತ ಮೋನಿಕಾ ಹೇಳ್ತಾಳೆ. ಆಂಧ್ರದ ಪೆನುಗೊಂಡಾಗೆ ಬರುವಂತೆ ಶಿವುಗೆ ಮೋನಿಕಾ ಹೇಳಿದೆ. ಕೊನೆಯ ಕ್ಷಣದಲ್ಲಿ ಪೆನುಗೊಂಡ ಬದಲು ಪಾವಗಡಕ್ಕೆ ಬರಬೇಕು ಅಂತ ಸೂಚನೆ ಕೊಡ್ತಾಳೆ. ಆಗ ಶಿವು ಪಾವಗಡಕ್ಕೆ ಚಿನ್ನಾಭರಣವನ್ನ ಹಾಕೊಂಡು ಬಸ್ನಲ್ಲಿ ಬಂದಿದ್ದ. ಪಾವಗಡದ ಹೋಟೆಲ್ ಒಂದಕ್ಕೆ ಮೋನಿಕಾ ಶಿವುನನ್ನ ಕರೆದೊಯ್ತಾಳೆ. ಮೋನಿಕಾ ಶಿವು ಇಬ್ರು ಒಟ್ಟಿಗೆ ಇದ್ದಾಗ ಉಳಿದ ಆರೋಪಿಗಳು ರೇಡ್ ಮಾಡ್ತಾರೆ. ಶಿವು ಬಳಿ ಇದ್ದಂತಹ 4,20,000 ಮೌಲ್ಯದ 60 ಗ್ರಾಂ ಚಿನ್ನಾಭರಣವನ್ನ ಸುಲಿಗೆ ಮಾಡಿದ್ರು. ಮತ್ತ 10 ಲಕ್ಷ ರೂಪಾಯಿ ನೀಡಬೇಕು ಅಂತ ಆರೋಪಿಗಳು ಬೆದರಿಕೆ ಹಾಕಿದ್ದಾರೆ. ಕೊನೆಗೆ ಸರಿ ಅಂತ 5 ಲಕ್ಷ ರೂಪಾಯಿ ನೀಡ್ತೀನಿ ಅಂತ ಒಪ್ಕೊಂಡಿದ್ದಾನೆ ಶಿವು. ಶಿವು ಬಳಿ ಎಟಿಎಂ ಕಾರ್ಡ್ ಇರಲಿಲ್ಲ, ಹಾಗಾಗಿ ಕಾರ್ಡ್ ಅನ್ನ ಕೊರಿಯರ್ ಮಾಡಲಾಗಿದೆ. ಬೆಂಗಳೂರಿನ ಮೆಜೆಸ್ಟಿಕ್ ಅಡ್ರೆಸ್ಗೆ 4-5 ಎಟಿಎಂ ಕಾರ್ಡ್ಗಳನ್ನ ಕೊರಿಯರ್ ಮಾಡ್ತಾನೆ ಶಿವು. ನವೆಂಬರ್ 20 ಬೆಂಗಳೂರಿಗೆ ಕಾರಿನಲ್ಲಿ ಶಿವು ಜೊತೆ ಹರೀಶ್ ಮತ್ತೆ ಹರಿಕೃಷ್ಣ ಬಂದಿದ್ರು. ಈ ವೇಳೆ ಇಬ್ಬರು ಆರೋಪಿಗಳ ಮಧ್ಯೆಯೇ ಹಣದ ವಿಚಾರ ಗಲಾಟೆ ಆಗಿದೆ. ಸಮೀಪದಲ್ಲೇ ಡ್ಯೂಟಿಯಲ್ಲಿದ್ದಂತಹ PSI ಮಾದೇಶ ಸ್ಥಳಕ್ಕೆ ಬಂದು ವಿಚಾರಣೆ ನಡೆಸಿದ್ದಾರೆ, ಯಾಕೆ ಗಲಾಟೆ ಮಾಡ್ತಾ ಇದ್ದೀರಾ ಅಂತ. ಆರೋಪಿಗಳು ಮತ್ತು ಶಿವನ ವಿಚಾರಣೆ ಮಾಡಿದಾಗ ಹನಿ ಟ್ರ್ಯಾಪ್ನ ಕತೆ ಸಂಪೂರ್ಣವಾಗಿ ಗೊತ್ತಾಗಿದೆ. 3 ಜನ ಕಿತ್ತಾಡ್ಕೊಳ್ತಾ ಇದ್ದಿದ್ದು ಘಟನೆ ಕಂಡು ಬಂದಾಗ ಅವ್ರು ಹೋಗಿ ಅಲ್ಲಿ ವಿಚಾರಿಸಿದಾಗ ಅವ್ರಿಗೆ ಡೌಟ್ ಬಂದು ಸ್ಟೇಷನ್ಗೆ ಕರ್ಕೊಂಡು ಬಂದಿರ್ತಾರೆ. ಅಲ್ಲಿ ಕುಲಂಕುಷವಾಗಿ ವಿಚಾರಣೆ ಮಾಡಿದಾಗ ಗೊತ್ತಾಗುತ್ತೆ, ಒಬ್ಬನಿಗೆ ಅವರು ಕಿಡ್ನಾಪ್ ಮಾಡಿರ್ತಾರೆ. ಇದು ದುಡ್ಡು ಡ್ರಾ ಆಗ್ತಾ ಇದ್ದಿದ್ದು ಎಕ್ಸ್ಟ್ರಾಕ್ಷನ್ದು ದುಡ್ಡು ಅಂದ್ಕೊಂಡು ನಂತರ ಪ್ರಕರಣ ದಾಖಲಿಸ್ಕೊಂಡು ತನಿಖೆ ಮಾಡಿದಾಗ ಗೊತ್ತಾಗುತ್ತೆ, ಪಿರಿಯಾದಿ ಯಾರಿದ್ದಾನೆ, ಅವನು ನೆಲ್ಲೂರು ಆಂಧ್ರ ಪ್ರದೇಶ ಮೂಲದವರಾಗಿರ್ತಾರೆ. ಮತ್ತು ಇನ್ನು ಬೇರೆ ಯಾರು ಅವ್ರನ್ನ ಅಫೆನ್ಸ್ ಮಾಡಿರ್ತಾರೆ ಅವರೂ ಆಂಧ್ರ ಪ್ರದೇಶದವರಿರ್ತಾರೆ. ಇದರಲ್ಲಿ ಒಂದು ಹುಡುಗಿದು ಇನ್ವಾಲ್ವ್ಮೆಂಟ್ ಕಂಡು ಬಂದಿದೆ. ಎಸ್ಸಿ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ಹರೀಶ್, ಈ ಆರೋಪಿಗಳು ಟ್ರ್ಯಾಪ್ ಮಾಡಿದ್ದು ಹೇಗೆ, ಆನಂತರ ಸಿಕ್ಕು ಬಿದ್ದಿದ್ದು ಹೇಗೆ? ಹರೀಶ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಓಕೆ, ಮತ್ತೆ ಸಂಪರ್ಕಿಸ್ತೀವಿ. ಎಸ್, ಮಾಜಿ ಪ್ರೇಯಸಿಯಿಂದಲೇ ಪ್ರಿಯಕರನನ್ನ ಟ್ರ್ಯಾಪ್ ಮಾಡಿರುವಂತಹ ಘಟನೆ ಇದು. ಆಂಧ್ರದಲ್ಲಿ ಕಿಡ್ನಾಪ್ ಮಾಡ್ತಾರೆ, ಪಾವಗಡ ಹಾಗೆ ಬೆಂಗಳೂರಿಗೆ ಕರೆತಂದು ಹಲ್ಲೆ ನಡೆಸಿದ್ದಾರೆ. ಅವನ ಬಳಿ ಇದ್ದಂತಹ ಚಿನ್ನಾಭರಣವನ್ನ ಸಹ ದೋಚಿದ್ದಾರೆ. ನಂತರ 10 ಲಕ್ಷ ದುಡ್ಡು ಕೊಡಬೇಕು ಅಂದ್ರು, ಅಷ್ಟಾಗಲ್ಲ ಅಂದಮೇಲೆ 5 ಲಕ್ಷಕ್ಕೆ ಒಪ್ಪಿಕೊಳ್ತಾರೆ. ಈ ಹಣದ ವಿಚಾರಕ್ಕೆ ಆರೋಪಿಗಳ ಮಧ್ಯೆನೆ ಗಲಾಟೆ ಆಗ್ತಾ ಇರುತ್ತೆ. ಆ ನಂತರ ಪೊಲೀಸರಿಗೆ ಗೊತ್ತಾಯ್ತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.